ಈ ತಾಲೂಕು ಏನ್ ಹೊಟ್ಟದ ಇಷ್ಟ ಅಭಿವೃದ್ಧಿ ಕೆಲಸ ಮತ್ತಾರೇ ಮಾಡಿದ್ರ ನನಗೆ ಹಾಕ್ಲಿಕ್ಕೆ ಹೋಗ್ಬೇಡ. ಇಲ್ಲೆಲ್ಲ ಮೂರ್ ಸರ್ತಿ ಗೆದ್ದವ್ರ ಅದಾರ ಯಾರ ಮಾಡ್ಯಾರ. ಇವತ್ತಿಗೂ ಹತ್ತು ಪಾರ್ಟಿ ತಿರುಗಾಡ್ತ ಪುಣ್ಯ ಅಂತ ಬಿಡ. ಮೊನ್ನೆ ಇಲೆಕ್ಷನ್ ದಾಗ ಯಾವ ಪಾರ್ಟಿ ಆಗದನು, ಈ ಸರ್ತಿ ಯಾವ ಟಿಕೆಟ್ ಬಿಡ್ತಾನೋ ಇನ್ನೊಂದ್ರಾಗ ಎಲ್ಲಿ ಟಿಕೆಟ್ ಬಿಡ್ತಾವ. ಇಂಥವ್ರೆಲ್ಲ ರಾಜಕಾರಣ. ಇನ್ನೊಬ್ಬ ಎಮ್ ಎಲ್ ಎ ಡಿಸ್ಕ್ವಾಲಿಫೈಡ್ ಇಂಡಿ ವಿಧಾನಸಭೆ ನಾಚಿಕೆ ಆಗ್ತಿತ್ತು. ಒಬ್ಬ ಏಳು ತಿಂಗಳು ಡಿಸ್ಕ್ವಾಲಿಫೈ ಆಗ್ತಾನ, ಇನ್ನೊಬ್ಬ ಹನ್ನೊಂದು ತಿಂಗಳು ಡಿಸ್ಕ್ವಾಲಿಫೈ ಆಗ್ತಾನೆ. ಇಂಥವ್ರಿಂದ ಸಿದ್ಧಾಂತದ ರಾಜಕಾರಣ ಕಲಿಬೇಕನ. ಡಿಸ್ಕ್ವಾಲಿಫಿಕೇಶನ್ ಅಂದ್ರೆ ಏನು? ಈ ರಾಜ್ಯದ 224 ಜನ 7 ಕೋಟಿ ಜನರೊಳಗೆ ಆಯ್ಕೆ ಮಾಡ್ತಕ್ಕಂಥವ್ರು ನಾವು, ನಾವೇನಾದ್ರೂ ಒಂದು ತಪ್ಪು ಮಾಡಿದೀವಿ ಅಂದ್ರೆ ಇಡೀ ಕ್ಷೇತ್ರದ 2.5-3 ಲಕ್ಷ ಮತದಾರರ ಮರ್ಯಾದೆ ಕಳಿತೀವಿ ಅನ್ನುವಂತ ಅರಿವಿರಲಿಲ್ಲ ಅಂದ್ರೆ ನಾವು ಯಾವ ಪ್ರತಿನಿಧಿಗಳು? ಅದು ನಿಮ್ ಗೌರವ ಕಳೆದಂಗೆ ಆಗ್ತದೆ. ನಾವು ಏನಾದ್ರೂ ತಪ್ಪು ಮಾಡಿದೀವಿ ಅಂದ್ರೆ ಬರೀ ನಮ್ಮದು ಗೌರವ ಕಳ್ಕೊಂಡಂಗಲ್ಲ. ಸೊ ಅದಕ್ಕಾಗಿ ಇಂಥವ್ರೆಲ್ಲ ಇಲ್ಲಿ ರಾಜಕಾರಣ ಮಾಡೋಗಿರೋ ಮತ್ತೆ ಅಂಥವ್ರಿಗೆ ಎಲ್ಲರೆ ಲಕ್ಷ ಕೊಡ್ಲಿಕ್ಕೆ ಹೋಗಿರಿ ನೀವು. ಅವ್ರು ಎಷ್ಟು ಪಾರ್ಟಿ ತಿರುಗಾಡ್ತಾರೋ, ಎಷ್ಟು ಮನೆ ತಿರುಗಾಡ್ತಾರೋ, ಅದು ಮುಗಿಯಾನ ಮತ್ತೊಂದು ಮತ್ತೊಂದು ಮುಗಿಯಾನ ಮತ್ತೊಂದು. ಇಂಥವ್ರಿಂದ ಈ ತಾಲೂಕು ರಾಜಕಾರಣ ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯದನ? ಕೆಲವೊಬ್ರಿಗೆ ಕನ್ನಡನೇ ಓದೋದು ಬರಂಗಿಲ್ಲ, ಇಂಗ್ಲೀಷಿಗೆ ಗೊತ್ತಿಲ್ಲ, ಅಡ್ಮಿನಿಸ್ಟ್ರೇಷನ್ ಗೊತ್ತಿಲ್ಲ, ರಾಜಕಾರಣನೂ ಗೊತ್ತಿಲ್ಲ, ಪರಿಪೂರ್ಣ ವ್ಯಕ್ತಿತ್ವವೂ ಇಲ್ಲ. ಇಂಥವ್ರೆಲ್ಲ ಈ ತಾಲೂಕು ಆಳ್ತಕ್ಕಂಥವ್ರನ್ನ, ದ ಮೋಸ್ಟ್ ಕರಪ್ಟ್ ಹಿಸ್ಟ್ರಿ ಇದ್ದಂಥವ್ರನ್ನ, ಯಾರೋ ಕಟ್ಟ ಸಂಸ್ಥೆ ಒಳಗೆ ಹೋಗಿ ಕೂತಿಲ್ಲ. ಇವತ್ತಿನ್ನೊಂದು ಅಧಿಕಾರ ಅಂದ್ರೆ ನಾನು ಕಟ್ಟಿನ, ನಿಮ್ಮ ಆಶೀರ್ವಾದದಿಂದ ನಾ ಕಟ್ಟಿನಿ. ಇವತ್ತು ನಾ ಅದಕ್ಕೆ ಅಧಿಕಾರ ತಗೊಳ್ಕಂತ 2 ತಾಲೂಕಿನ ಜನ ಅಭಿವೃದ್ಧಿ ಮಾಡ್ತಾರೆ, ಬರೀ 1 ತಾಲೂಕಿನವರಲ್ಲೇ.